हेलो, तो यावाना नीनो? वही बुरी फर्स्ट है हे, ये ना द ब्रूस ली ना नीनो, ब्रूस वियाना। ब्रूस वेन सर। हाँ, सर प्लीज सर ದಯವಿಟ್ಟು ಕಾಲ್ ಹ್ಯಾಂಗ್ ಮಾಡ್ಬಿಡಿ, ನಾನು ನಿಮ್ಮ ಹತ್ರ ಮಾತಾಡ್ಲೇಬೇಕು. ನೀವು ರೆಕಾರ್ಡ್ ಮಾಡ್ಕೊಂಡ್ರು ಪರವಾಗಿಲ್ಲ, ಪ್ಲೀಸ್ ಸರ್. ಏನು ಮಾತಾಡ್ಬೇಕು? ಸರ್ ಬೈಬೇಕು ನನಗೆ ನೀನು? ಇಲ್ಲ ಸರ್, ನನಗೇನು ಬೇರೆಯವ್ರ ತಿಳ್ಕೋಬೇಕು ತಿಳ್ಕೋಬೇಕು ಅಂತ ಏನೂ ಇಲ್ಲ. ನನ್ನ ಒಂದ್ ಆಗಿದ ಎಕ್ಸ್ಪೀರಿಯನ್ಸ್ ನಿಮ್ಮ ಹತ್ರ ಶೇರ್ ಮಾಡ್ಕೋಬೇಕಿದೆ. ಅದಕ್ಕೆ ಬೇಗ ಬೇಗ ಮ್ಯಾಟ್ರಿಕ್ ಬಾ. ಸರ್ ಏನಿಲ್ಲ, ನಾನು ಈ ಮಾಟಾ ಮಂತ್ರ ಅದ್ರ ಬಗ್ಗೆ ಎಲ್ಲ ಆಕ್ಚುಲಿ ನಾನು ಏನು ನಂಬಲ್ಲ. ಆಯ್ತಾ, ನಾನು ಓದಿದ ಹಾಸ್ಟೆಲ್ ಅಲ್ಲಿ ಸರ್, ಹಾಸ್ಟೆಲ್ ಅಲ್ಲಿ ಒಬ್ಬ ಸುಶಾಂತ್ ಅಂತ ಇದ್ದ, ಫುಲ್ಲು ರಿಚ್ ಪರ್ಸನ್, ತುಂಬಾ ಅಂದ್ರೆ ಅವ್ರ ಅಪ್ಪ ಕೋಟ್ಯಾಧಿಪತಿ. ಆಯ್ತಾ, ಅವ್ರಿಗೆ ಅವನು ಅವ್ರ ಅಪ್ಪಂಗ್ ಸಖತ್ತು ಎನಿಮಿಲಿಟಿ ಜಾಸ್ತಿ, ದುಶ್ಮನ್ಗಳು ಜಾಸ್ತಿ. ಇವನು 2 ಸಲ ಆಕ್ಚುಲಿ ಕಿಡ್ನಾಪ್ ಆಗ್ಬಿಟ್ಟಿದಾನೆ ಇದೇ ವಿಷಯಕ್ಕೆ. ಅದಾಗಿ ಇವನ್ಗೆ ಯಾರೋ ಏನೋ ಒಂದ್ ಹೇಳಿದಾರೆ. ಆಯ್ತಾ, ಅದು ಒಂದು ಪ್ರಯೋಗಗಳು ಬರ್ತವಂತೆ, ಅಪ್ಸರೆ ಪ್ರಯೋಗ, ಯಕ್ಷಿಣಿ ಪ್ರಯೋಗ ಅಂತೆಲ್ಲ ಪ್ರಯೋಗಗಳು ಬರ್ತವಂತೆ. ಇವನು ಆ ಜಾಗಕ್ಕೆ ಹೋಗ್ಬಿಟ್ಟು, ಆ ಜಾಗ ಹೆಸರನ್ನ ರಿವೀಲ್ ಮಾಡಲ್ಲ, ಬಿಕಾಸ್ ನೀವು ರೆಕಾರ್ಡ್ ಮಾಡ್ಕೊಂತ ಇರ ಅನ್ಸುತ್ತೆ. ಅಲ್ಲಿ ಹೋಗ್ಬಿಟ್ಟು ಇವನು ಯಕ್ಷಿಣಿ ಪ್ರಯೋಗ ಮಾಡಿಸ್ಬಿಟ್ಟಿದಾನೆ, ಅವನ ಮೇಲೆ ಅವನೇ ಮಾಡಿಸ್ಕೊಡೋದು ಯಕ್ಷಿಣಿ ಪ್ರಯೋಗ ಅಂದ್ರೆ. ಆ ಯಕ್ಷಿಣಿ ಪ್ರಯೋಗ ಮಾಡಿಸಿ ಆಗಿದೆ, ಅವನು ಎಷ್ಟೋ ಒಂದು 2 ಇಯರ್ಸ್ ಆದ್ಮೇಲೆ ಅವನ ನಂಬೇ ಇಲ್ಲ, ಎಲ್ಲ ಸುಳ್ಳು ಸುಮ್ನೆ ದುಡ್ಡು ಕಿತ್ಕೊಂಡು ಕಲ್ಸಿದಾರೆ ಹಂಗೆ ಹಿಂಗೆ ಅನ್ಕೊಂಡು ಎಲ್ಲ ಅವನು ಸುಮ್ಮನಾಗಿದ್ದಾನೆ. ಎಲ್ಲ ಆಯ್ತು, ಅದಾಗಿ 4 ವರ್ಷ ಆಗಿದೆ. ಅದಾದ್ಮೇಲೆ ಎಷ್ಟೋ ವರ್ಷ ಆದ್ಮೇಲೆ ನಾವು ಎಲ್ಲ ಫ್ರೆಂಡ್ಸ್, ಹಾಸ್ಟೆಲ್ ಫ್ರೆಂಡ್ಸ್ ಎಲ್ಲ ಒಂದು ಟ್ರಿಪ್ ಹೋಗೋಣ ಅಂದ್ಬಿಟ್ಟು ಎಲ್ಲ ಎಲ್ಲ ಮೀಟ್ ಆದ್ವಿ. ಮೀಟ್ ಆಗಿ ಒಂದು ಅಲ್ಲಿ ಸಕಲೇಶ್ಪುರಕ್ಕೆ ಹೋದ್ವಿ. ಹೋಗ್ಬೇಕಾದ್ರೆ ಆನ್ ದಿ ವೇ ಎಲ್ಲ ಒಂದ್ ಕಡೆ ನಿಲ್ಸಿದ್ವಿ, ಚೆನ್ನಾಗಿ ಪಾರ್ಟಿ ಮಾಡಿದ್ವಿ. ಪಾರ್ಟಿ ಮಾಡಿ ಆಮೇಲೆ ಸ್ವಲ್ಪ ಇನ್ನ ಮುಂದೆ ಗಾಡಿ ಹೋಗ್ಬೇಕಾದ್ರೆ ಗಾಡಿ ಸಡನ್ ಆಗಿ ಸ್ಟಾಪ್ ಆಯ್ತು. ಏನು ಅಂತ ಏನ್ ಮೀನಿಂಗ್ ಇಲ್ಲ, ಗಾಡಿ ಸ್ಟಾಪ್ ಆಗ್ಬಿಡ್ತು. ಎಷ್ಟೋ ಟ್ರೈ ಮಾಡಿದ್ವಿ, ಏನ್ ಮಾಡಿದ್ರು ಗಾಡಿ ಆನ್ ಆಗ್ತಾ ಇಲ್ಲ. ಹಂಗ ಅಂದ್ಬಿಟ್ಟು ಆಯ್ತು ಅಂದ್ಬಿಟ್ಟು ಒಂದ್ ಸ್ವಲ್ಪ ಇಲ್ಲೇ ನಡ್ಕೊಂಡು ಓಡಾಡೋಣ ಅಂದ್ಬಿಟ್ಟು ಕೊಡ್ದಿದ್ವಿ ಸರ್. ಸ್ವಲ್ಪ ಓಡಾಡೋಣ ಅಂದ್ಬಿಟ್ಟು ಓಡಾಡಿದ್ವಿ. ಅಲ್ಲೊಂದು ಪಾಲ್ ಬಿದ್ದಿರ ಮನೆ ಇದೆ, ಯಾರು ಡ್ರೈವ್ ಒನ್ ಮಾಡ್ತಾ ಇದ್ದಿದ್ದು? ಆ ಡ್ರೈವರ್ ಸಪರೇಟ್ ಏನು, ಅವನ್ ಕುಡ್ದಿಲ್ಲ ಬಿಡಿ, ರವಿ ಅಂತ ಅವನ್. ಆಯ್ತಾ, ಅವನ್ ಕುಡ್ದಿಲ್ಲ. ಆಯ್ತಾ, ಇದು ಅಲ್ಲಿ ಒಂದು ಪಾಲ್ ಬಿದ್ದಿರ ಮನೆ ಇತ್ತು. ಆ ಪಾಲ್ ಬಿದ್ದಿರ ಮನೆ ಹತ್ರ ನಾವ್ ಹಂಗೆ ಹೋಗ್ತಾ ಇದ್ವಿ. ಅಲ್ಲಿ ಹೋಗ್ತಿದ್ದಂಗೆ ಇವನು ಸುಶಾಂತ್ ಅನ್ನೋನು, ಅದೇ ಇದು ಯಕ್ಷಿಣಿ ಪ್ರಯೋಗ ಮಾಡಿಸ್ಕೊಂಡಿದ್ನಲ್ಲ, ಅವ್ನ್ ಸಡನ್ ಒಂಥರ ಏನೋ ಒಂಥರ ಜುಮ್ ಜುಮ್ ಹಿಂಗೆ ಒಂಥರ ವೈಬ್ರೇಟ್ ಆದಂಗೆಲ್ಲ, ಹಿಂಗೆ ಶಾಕ್ ಕುಡ್ದವ್ರು ಆಡ್ತಾರಲ್ಲ ಹಂಗೆಲ್ಲ ಆಡಕ್ ಶುರು ಮಾಡ್ದ. ನಾವೇನೋ ಕುಡ್ದ್ಬಿಟ್ಟಿಯಾನೆ ಹಂಗ ಆಡ್ತವನೆ ಅನ್ಬಿಟ್ಟು ನಾವು ಸುಮ್ನಾದ್ವಿ. ಆಯ್ತು ಅಂದ್ಬಿಟ್ಟು ಸ್ವಲ್ಪ ಮುಂದೆ ಹೋಗ್ತಿದ್ದಂಗೆ ಅವನ್ ವಾಯ್ಸೇ ಚೇಂಜ್ ಸರ್. ನಾನು ಇವತ್ತರೆಗೂ ನಾನು ಯಾರ ಮೇಲೆ ಬೇಕಾದ್ರೂ ಆನೆ ಕೇಳ್ತೀನಿ, ನಾನು ಈ ಮಾಟ ಮಂತ್ರ ನಮ್ದೇರ ಮಂಚ, ಅವತ್ತು ನಾನು ನಂಬ್ಬಿಟ್ಟೆ ಸರ್. ಆಕ್ಚುಲಿ ಅವನ ವಾಯ್ಸ್ ಫುಲ್ಲು ಯಾರೋ ಲೇಡೀಸ್ ವಾಯ್ಸ್ ಆಗೋಯ್ತು, ಮತ್ತೆ ಒಂಥರ ಯಾವ್ದೋ ಬೇರೆ ಭಾಷೆ, ಬೆಂಗಾಲಿ ಭಾಷೆ ಹತ್ರ ಮಾತಾಡ್ತವನ ಅವನು. ಮತ್ತೆ ಗಾಳಿಲಿ ಏನು ಕಾಣಿಸ್ ನಮ್ಗೇನು ಕಾಣಿಸ್ತಿಲ್ಲ, ಅವನು ಯಾರ್ದೋ ಒಂದು ಕತ್ತು ಕುತ್ತಿಗೆ ಇಡಿ ಇಡಿ ಹತ್ರ ಹಿಂಗ್ ಮಾಡ್ತಾನೆ, ಹಿಡಿದ್ಬಿಟ್ಟು ಹಿಂಗ್ ಕಾಲಲ್ಲಿ ಒದಿಯೋದು, ಹಂಗೆ ಹಿಂಗೆ ಬೇರೆ ಭಾಷೆಯಲ್ಲಿ ಲೇಡೀಸ್ ವಾಯ್ಸ್ ಕಿರ್ಚಾಡ್ತವನೆ. ಹಂಗೆಲ್ಲ ಮಾಡಿ ಎಲ್ಲ ಆಯ್ತು, ನಂದು ಫೋನ್ ಕಳ್ದೋಯ್ತು, ಫೋನ್ ಬಿದ್ದಿ ಭಯಕ್ಕೆ ಅಲ್ಲೇ ಕಳ್ದೋಯ್ತು. ಒಬ್ಬ ಅಲ್ಲೇ ಪ್ಯಾಂಟ್ ಅಲ್ಲೇ ಉಚ್ಚ ಹೋಯ್ಕೊಂಬಿಟ್ಟ, ಸಖತ್ ಸೀನ್ಸ್ ಆಗೋಯ್ತು ಸರ್ ಅವತ್ತು. ಅದಾದ್ಮೇಲೆ ಎಲ್ಲ ಓಡ್ ಬಂದು ಅವ್ರನ್ನ ಇದು ಇನೋವಾ ಕಾರಲ್ಲಿ ಕುಣಿಸಿ ಎಲ್ಲ ಸಮಾಧಾನ ಮಾಡಿ, ನೆಕ್ಸ್ಟ್ ದಿವಸ ಏನಾಯ್ತು ಎಲ್ಲ ಎಷ್ಟೊತ್ತಾದ್ಮೇಲೆ ವಿಚಾರಿಸಿದ್ಮೇಲೆ ಅವ್ರು ಕಾಲ್ ಮಾಡಿ ಅವ್ರು ಏನ್ ಹೇಳಿದ್ರು ಅಂದ್ರೆ, ನಾವ್ ಹೋಗಿದ್ವಲ್ಲ ಪಾಲ್ ಬಿದ್ದಿರ ಮನೆ, ಆ ಸ್ಪಾಟ್ ಅಲ್ಲಿ ದೆವ್ವ ಇತ್ತಂತೆ. ಆ ದೆವ್ವದಿಂದ ರಕ್ಷಣೆ ಮಾಡಕ್ಕೋಸ್ಕರ ಇವನ್ ಮೈ ಮೇಲೆ ಯಕ್ಷಿಣಿ ಬಂದ್ಬಿಟ್ಟಿದೆ. ಹಂಗೆ ಅವ್ರು ಹೇಳಿದ್ ನಿಜನಾ ಸುಳ್ಳ ಸರ್ ನಾನು ನಂಬ್ತಾನೆ ಇಲ್ಲ, ಬಿಕಾಸ್ ಅವ್ನ ವಾಯ್ಸ್ ಲೇಡಿ ವಾಯ್ಸ್ ಆಗೋಯ್ತಲ್ಲ, ಅವತ್ತಿಂದ ನಂಬ್ಲೇಬೇಕು, ಆ ಪರಿಸ್ಥಿತಿ ಬಂದ್ಬಿಡ್ ಸರ್ ನನ್ಗೆ. ನೀವೇ ಆನ್ಸರ್ ಹೇಳ್ಬೇಕು ಇದಕ್ಕೆ. ಏನಕ್ಕೋ ನಾನೇ ಆನ್ಸರ್ ಹೇಳ್ಬೇಕು? ನಿಮ್ಗೆ ಗೊತ್ತಿರುತ್ತಲ್ವ ಸರ್, ನಂಗೆ ತುಂಬಾ ದಿವಸ ಮೈಂಡ್ ಅಲ್ಲಿ ಕಾಡ್ತಾ ಇದೆ, ಅದಕ್ಕೆ ಕೇಳಿದೆ. ನಾನು ಒಂದ್ ದೆವ್ವ ಭೂತ ಅಂತ ನಂಬೋ ಮನುಷ್ಯನೇ ಅಲ್ಲ ಸರ್, ನನ್ ನಿಜವಲ್ಲೋ. ನಾನು ಪ್ರಾಕ್ಟಿಕಲ್ ಆಗಿ ಏನ್ ನಡೆದಿದ್ಯೋ ಅದ್ನ ಹೇಳ್ಬಿಟ್ಟೆ ಫುಲ್ ಪಿನ್ ಟು ಪಿನ್. ನಿನ್ನ ನಂಬಿಕೆ ಎಲ್ಲ ನೀನಿರು, ನೀನೇ ಸರಿ ಇದೀಯಾ ಜಗತ್. ಅಲ್ಲ ಇದು ನಂಬಕ್ ಆಗ್ತಾ ಇಲ್ವಲ್ಲ ಸರ್, ಇದು ಒಂಥರ ಫಿಫ್ಟಿ ಫಿಫ್ಟಿ ಆಗ್ಬಿಟ್ಟಿದೆ. ನಿನ್ನ ನಂಬಿಕೆ ಎಲ್ಲ ನೀನಿರು, ಆದ್ರೆ ನಿನ್ನ ನಂಬಿಕೆಗೆ ಮೀರಿದ ಒಂದು ವಿಚಾರ ನಿನಗೆ ಗೊತ್ತಿಲ್ಲ. ಮನುಷ್ಯನ ಬ್ರೈನ್ ಇದೆಯಲ್ಲ, ಹೌದು, ಭೂಮಿಯಲ್ಲಿರುವ ಎಲ್ಲ ಜೀವಿಗಳಿಗಿಂತ ತುಂಬಾ ಶಕ್ತಿಶಾಲಿ ಮೆದುಳದು. ಅದು ಏನ್ ಬೇಕಾದ್ರೂ ಆಗ್ಬೋದು, ಏನ್ ಬೇಕಾದ್ರೂ ಮಾಡಬಹುದು. ಇದನ್ನೆಲ್ಲ ಜಾಗೃತಗೊಳಿಸುವಂತಹ ಅನೇಕ ಸರ್ ನೀವ್ ಒಂಥರ ಸೈಂಟಿಫಿಕ್ ಆಗಿ ಹೇಳ್ತಾ ಇದಾರೆ ಆಕ್ಚುಲಿ. ಹಂಗಂದ್ರೆ ಇದೆಲ್ಲ ಸುಳ್ಳ, ಯಕ್ಷಿಣಿ ಪ್ರಯೋಗ ಅವೆಲ್ಲ ಅದ್ ಸುಳ್ಳ ಅಂತ. ಏ ಲೂಸ್ ಬಿಡ, ಇಡ ಫೋನ್ ನೀನು. ಇದು ಸುಳ್ಳು ನಿಜ ಅನ್ನೋದಲ್ಲ, ಇದು ಮನುಷ್ಯನ ಒಳಮನಸ್ಸು ಹೊರಮನಸ್ಸು ಅಂತಿರುತ್ತೆ. ಆ ಓಕೆ ಹೊರಮನಸ್ಸು ಏನು ನಂಬತ್ತೋ
ಅದರ ಪ್ರತಿಬಿಂಬನೇ ಒಳ ಮನಸ್ಸು ಆಡತ್ತಂಗೆ ಅಷ್ಟೇ. ಓಕೆ ಇದು ಏನಂತ ಹೇಳಿ, ವಿಜ್ಞಾನಮಯ ಕೋಶ ಅಂತ ಒಂದು ಕೋಶ ಇರುತ್ತೆ. ಹಳೆ ದಾಖಲೆಗಳೆಲ್ಲ ಮನುಷ್ಯನ ಜೀವನದ್ದು ಆ ದಾಖಲೆಗಳೆಲ್ಲ ಅಲ್ಲಿ ಶೇಖರಣೆ ಆಗತ್ತೆ. ಇದು ಪ್ರಾಣಿ ಪಕ್ಷಿ ಎಲ್ಲರಿಗೂ ಇರುತ್ತೆ, ಓಕೆ. ಗಿಡ ಮರಕ್ಕೂ ಇರುತ್ತೆ. ಅದು ಯದ್ಗತ್ವಾನ ನಿವರ್ತಂತೆ ತದ್ಧಾಮ ಪರಮಂ ಮಮ ಮನಶ್ಚಷ್ಟಾನೀಂದ್ರಿಯಾಣಾಂ ಪ್ರಕೃತಿ ಪ್ರಾಣಿ ಕಶ್ಯತಿ ಅಂತ. ಅಂದ್ರೆ ಇದು ಕಣ್ಣಿಗೆ ಕಾಣದೇ ಇರುವಂತದ್ದು ವಿಜ್ಞಾನಮಯ ಕೋಶ. ಅದು ಶರೀರದ ಒಳಗಿರುವಂತಹ ಹಾರ್ಡ್ವೇರ್ ಅಲ್ಲ, ಅದು ಸಾಫ್ಟ್ವೇರ್. ಅದು ಆ ಸಾಫ್ಟ್ವೇರ್ ವಿಜ್ಞಾನಮಯ ಕೋಶದಲ್ಲಿ ಅನೇಕ ಜನ್ಮಗಳ ಇತಿಹಾಸ ಇರುತ್ತೆ. ಫುಲ್ ರೆಕಾರ್ಡ್ಸ್ ಇರುತ್ತೆ ಅಲ್ಲಿ. ಆ ರೆಕಾರ್ಡ್ ರೂಮ್ ಲಾಕ್ ಮಾಡಿರುತ್ತೆ ನೇಚರ್. ಆ ಲಾಕ್ ಮಾಡಿರೋ ರೂಮ್ ಓಪನ್ ಮಾಡೋ ಅಗತ್ಯ ಇಲ್ಲ, ಯಾವಾಗಾದ್ರೂ ಎಮರ್ಜೆನ್ಸಿಗೆ ಬೇಕಾದ್ರೆ ಅಂತ. ಇವಾಗ ಹೊಕ್ಕಳನ್ನ ಕಲೆಕ್ಟ್ ಮಾಡೋ ಸೆಂಟರ್ ಇದೆ. ಮಗು ಹುಟ್ಟಿದ ತಕ್ಷಣ ಹೊಕ್ಕಳನ್ನ ಬ್ಯಾಂಕ್ ಅಲ್ಲಿ ಇಡ್ತಾರೆ, ಅದಕ್ಕೇನೋ ಡಿಪಾಸಿಟ್ ಇಡ್ತಾರೆ. ಆ ಹೊಕ್ಕಳು ಫ್ಯೂಚರ್ ಅಲ್ಲಿ ಕೆಲ್ಸಕ್ಕೆ ಬರುತ್ತೆ ಅಂತ ಒಂದು ವಿಜ್ಞಾನ ನಂಬಿದೆ. ಹೌದು, ಆದ್ರೆ ನಮ್ಮ ಅವಾಗ ಆ ಕಾಲ ಪೂರ್ವ ಕಾಲದಲ್ಲಿ ನಮ್ಗೆಲ್ಲ ಹೊಕ್ಕಳು ಎತ್ತಿಡ್ತಾ ಇದ್ರು. ನಮ್ಮ ತಾಯಿ ಎತ್ತಿಟ್ಟು ಅದನ್ನೊಂದು ಬಂಗಾರದ ತಾಯಿ ತಲ್ಲಿ ಹಾಕ್ಬಿಟ್ಟು ನಮ್ಗೆ ಕಟ್ಟೋರು ನಮ್ಮ ಕಾಲದಲ್ಲಿ, ನಮ್ಮೂರುಗಳಲ್ಲಿ. ಪಾಪ ಕೆಲವರು ಸಿಲ್ವರ್ ತಾಯಿ ತಲ್ಲಿ ಹಾಕಿಡೋರು. ಅದನ್ನ ಯಾವಾಗಾದ್ರೂ ಮಗುಗೆ ಅನಾರೋಗ್ಯ ವಾಸಿ ಆಗದ ಅನಾರೋಗ್ಯ ಬಂದಾಗ ಆ ಒಕ್ಕಳನ್ನ ಆ ಕಲ್ಲಲ್ಲಿ ಉಜ್ಜಿ ಅದರ ಒಂದು ರಸವನ್ನ ಆ ಮಗುಗೆ ಹಾಕಿದ್ರೆ ಮಗು ಸರಿ ಹೋಗ್ಬಿಡೋದು. ಹಾಗೆ ವಿಜ್ಞಾನಮಯ ಕೋಶ ಅನ್ನೋದು ಯಾವ ದಾಖಲಾತಿಗೆ ನೇಚರ್ ಅಲ್ಲಿ ಶೇಖರಣೆ ಮಾಡಿದೆಯೋ ಅದು ನೇಚರ್ಗೆ ಗೊತ್ತು, ಪ್ರಕೃತಿ ದೇವರಿಗೆ ಗೊತ್ತು. ಓಕೆ, ಆ ವಿಜ್ಞಾನಮಯ ಕೋಶ ಕೆಲವರಿಗೆ ಓಪನ್ ಆಗುತ್ತೆ ಧ್ಯಾನದಿಂದ, ಧಾರಣದಿಂದ, ಸಮಾಧಿಯಿಂದ. ಅದು ಬುದ್ಧನಿಗೆ ಓಪನ್ ಆಗಿತ್ತು, ಅದೇ ಬುದ್ಧನ ಬೋಧಿಸತ್ವ ಕಥೆಗಳಾಗಿದ್ದು. ಓಕೆ, ಅದು ಮಹಾವೀರನಿಗೆ ಓಪನ್ ಆಗಿತ್ತು, ಅದೇ ಮಹಾವೀರನ ಪೂರ್ವ ಜನ್ಮದ ಕಥೆಗಳು. ಹಾಗೆ ಕೆಲವರಿಗೆ ತಮ್ಮ ಸ್ವಯಂ ಮೆಡಿಟೇಷನ್ ಇಂದ ಗೊತ್ತಾಗತ್ತೆ, ಕೆಲವರಿಗೆ ಇಂತಹ ದುರ್ಘಟನೆಗಳಿಂದ ಗೊತ್ತಾಗತ್ತೆ. ಏನೇನೋ ಮನಸ್ಸಿನ ಮೇಲೆ ಪರಿಣಾಮಗಳು ಮಾಡಿ ಸಂಮೋಹನ ಮಾಡಿ, ಇದು ಸಂಮೋಹನ ಅನ್ನೋದಕ್ಕಿಂತ ಅದನ್ನ ಹಿಪ್ನಾಟಿಸಮ್ ಅಂತ ಏನೇನೋ ಮಾಡ್ತಾರಲ್ಲ, ಹಂಗೆ ಇವ್ರದೇ ಒಂದು ತಂತ್ರಗಳಿದೆ. ಈ ಹಳಬರಿಗೆ ಅರ್ಥವಾಗದ ತಂತ್ರಗಳಿಗೆಲ್ಲ ಒಂದು ಪೂಜೆ ಪುನಸ್ಕಾರ ಅಂತ ಹೇಳೋರು. ಹಾಗೆ ಅವನನ್ನ ಯಕ್ಷಿಣಿ ಅದು ಇದು ಮಾಡ್ತೀನಿ ಅಂತ ಹೇಳ್ಬಿಟ್ಟು ಅವನಿಗೆ ಸ್ಮಶಾನದಲ್ಲಿ ಅಲ್ಲಿ ಇಲ್ಲಿ ಕರ್ಕೊಂಡೋಗಿ ಪೂಜೆ ಮಾಡಿಸ್ಬಿಟ್ಟು ಅವನ ಮನಸ್ಸಿನ ಮೇಲೆ ಒಂದು ಪರಿಣಾಮ ಆಗತ್ತೆ. ಆಗ ಅನೇಕ ಜನ್ಮಗಳಲ್ಲಿ ಅವನು ಹೆಣ್ಣು ಆಗಿರ್ತಾನೆ, ಗಂಡು ಆಗಿರ್ತಾನೆ, ಪ್ರಾಣಿ ಆಗಿರ್ತಾನೆ, ಪಕ್ಷಿ ಆಗಿರ್ತಾನೆ, ಗಿಡ ಆಗಿರ್ತಾನೆ, ಕ್ರಿಮಿ ಕೀಟಗಳಾಗಿರ್ತಾನೆ, ತಿಗಣೆ ಆಗಿರ್ತಾನೆ, ಸೊಳ್ಳೆ ಆಗಿರ್ತಾನೆ, ಎಲ್ಲ ಆಗಿರ್ತಾನೆ. ಅವೆಲ್ಲ ಫೈಲ್ಸ್ ಓಪನ್ ಅಪ್ ಆಗೋಗುತ್ತೆ. ಓಕೆ, ಒಂದೊಂದು ಜಾಗದಲ್ಲಿ ಹೋದಾಗ ಒಂದೊಂದು ಫೈಲ್ ಓಪನ್ ಅಪ್ ಆಗುತ್ತೆ. ಇನ್ನು ವೆಹಿಕಲ್ ನಿಂತ್ಕೊಳ್ಳೋದು ಇದೆಲ್ಲ ಅದು ಟೆಕ್ನಿಕಲ್ ಆಗಿ ಅನೇಕ ಟೆಕ್ನಿಕಲ್ ಇರ್ಬೋದು ಸರ್. ಹೌದು, ಇಲ್ಲ ಇಲ್ಲ ನಿಂತ್ಕೊಳತ್ತೆ ಅದು. ಇದು ಪ್ರಾಕೃತಿಕನು ಇರ್ಬೋದು, ಎಷ್ಟೋ ಸಲ ಪ್ರಾಕೃತಿಕವಾಗೂ ಆಗುತ್ತೆ. ಏನಂತ ಹೇಳಿ ನಾನು ನಿನಗೆ ಕೆಲವೆಲ್ಲ ಏನಂತ ಹೇಳಿ ಕೆಲವೆಲ್ಲ ನೀನು ನಂಬಕ್ಕಾಗಲ್ಲ ನಾನು ನಂಬಕ್ಕಾಗಲ್ಲ ಅಂತ ಘಟನೆಗಳಾಗತ್ತೆ. ಒಬ್ಬ ಒಬ್ಬ ತುಂಬಾ ತಪ್ಪು ಮಾಡಿರೋನು ಒಬ್ಬ ಒಂದ್ಸಲ ಜಿಂಕೆನ ಒಂದ್ಸಲ ನೇಗಿಲು ಉಳ್ಬೇಕಾದ್ರೆ ಒಬ್ಬನಿಗೆ ಜಿಂಕೆ ಸಿಗತ್ತೆ. ಜಿಂಕೆ ಮರಿ, ಅದು ಏನು ಮರಿ ಆಗ್ತಾನೆ ಹುಟ್ಟಿರೋ ಮರಿನ ತಾಯಿ ಯಾರು ತಿಂದ್ಕೊಂಡು ಹೋಗಿದ್ಯೋ ಮರಿ ಮಾತ್ರ ಅಲ್ಲಿ ಬಿದ್ದಿರುತ್ತೆ. ಇವನು ನೇಗಿಲು ಉಣವಾಗ ಅದನ್ನ ತಗೊಂಡಿದ್ದಾನೆ, ಇನ್ನು ಅದನ್ನ ಕಟ್ಟಕ್ಕೆ ದಾರ ಸಿಕ್ಕಿಲ್ಲ, ಮನೆಗೆ ಎತ್ಕೊಂಡು ಹೋಗೋಣ ಅಂತ ತಗೊಂಡಿದ್ದಾನೆ. ಅದು ಅವನಿಗೆ ಆ ಮಾನವೀಯತೆ ಕರುಣೆ ಇಲ್ಲ. ಅವನು ಅದನ್ನ ತಿನ್ನಬಹುದು ಅನ್ನೋ ಭಾವನೆಗೆ ತಗೊಂಡಿದ್ದಾನೆ, ಸಾಕಬಹುದು ಅನ್ನೋ ಭಾವನೆಗಿಂತ. ಹಾಗಾಗಿ ಅವನೇನ್ ಮಾಡಿದಾನೆ, ಮನೆಗೆ ಹೋಗೋವರೆಗೂ ನೇಗಿಲು ಉಣ ಕೆಲಸ ಮುಗಿಯೋವರೆಗೂ ಇದು ಓಡೋಗ್ಬಿಡುತ್ತೆ ಕಷ್ಟ ಅಂತೇಳಿ ಅದು ಕಣ್ಣೆರಡು ಕಿತ್ ಬಿಟ್ಟಿದ್ದಾನೆ ಬೆರಳುಗಳಿಂದ. ಎರಡು ಕಣ್ಣು ಕಿತ್ರೆ ಅಲ್ಲೇ ಬಿದ್ದಿರುತ್ತಲ್ಲ, ಕಿತ್ಬಿಟ್ಟು ಮತ್ತೆ ನೇಗಿಲು ಉಣಕ್ ಹೋಗಿದ್ದಾನೆ, ನೇಗಿಲು ಉಳಕ್ ಹೋಗಿದ್ದಾನೆ. ನೇಗಿಲು ಉಳ್ಬೇಕಾದ್ರೆ ಎಡವಿ ಬಿದ್ದಿದ್ದಾನೆ, ಮುಂದ್ಗಡೆ ಎರಡು ಕವಲು ಹೊಡೆದಿರುವಂತ ಕಟ್ಟಿಗೆ ಚುಚ್ಕೊಂಡು ಅವನ್ ಕಣ್ಣೆರಡು ಹೊರಟೋಗಿದೆ. ಅವನ್ ಕಣ್ಣ ಓಕೆ ಓಕೆ ಅರ್ಥ ಆಯ್ತಾ? ಅಂದ್ರೆ ಇದು ಪ್ರಕೃತಿಯ ಭಾಷೆ. ಹಿಂದಿನ ಜನ್ಮದ್ದೋ ಆ ಜನ್ಮದ್ದೋ ಯಾವ ಜನ್ಮದ್ದೋ ಆ ಜಾಗಕ್ಕೆ ಅವನಿಗೆ ಏನೋ ಒಂದು ಅನುಸಂಧಾನ ಇರುತ್ತೆ.
ಅದು ಪ್ರಾಕೃತಿಕವಾಗಿ ಗಾಡಿ ಅಲ್ಲೇ ನಿಲ್ಲೋಂಗ್ ಮಾಡಿರುತ್ತೆ. ನೋಡ, ಮೂಢ ನಂಬಿಕೆ ಬೇರೆ, ಪ್ರಕೃತಿಯ ಭಾಷೆ ಇದೆಯಲ್ಲ ಅದು ನಿಮಗೆ ಮೀರಿತು ಸರ್. ನಾವು ಆಕ್ಚುಲಿ ನಂಬ್ತಾ ಇರ್ಲಿಲ್ಲ, ಅದು ಲೇಡೀಸ್ ವಾಯ್ಸ್ ಮಾತಾಡ್ತಾರೆ ಇವೆಲ್ಲ ಮಾನ ಮರ್ಯಾದೆ ಬಿಟ್ಟವ್ರು ನೀವು. ಏನ್ ಗೊತ್ತಾ, ನಿಮಗೆ ತಲೆ ಕೆಟ್ಟವ್ರು ನೀವು. ನಿಮ್ಮನ್ನ ನೋಡಿದ್ರೆ ಎಷ್ಟು ಕೋಪ ಬರುತ್ತೆ ಅಂದ್ರೆ ನೋಡಿ, ಈ ಪ್ರಕೃತಿ ಕೊಟ್ಟು ಎಳ್ನೀರು ಕುಡಿಯಲ್ಲ, ಎಳ್ನೀರ್ ಕುಡಿದ್ರು 30 ರೂಪಾಯಿ 25 ರೂಪಾಯಿ ಬಾರ್ಗೇನ್ ಮಾಡ್ತೀರಿ ನೀವು. ಆದ್ರೆ ಅದ್ ಏನಿದೆ ಅಂತ ಕಾಲ್ ಮುಡಿತೀನಿ ಕತ್ತೆ, ಏನಿದೆ ಅಂತ ಕುಡಿತಾ ವಿತೌಟ್ ಬಾರ್ಗೇನ್ ತಗೋತೀರಿ ಆ ಕುಡಿತಾನ? ಅದು ಅದು ನೀರು, ಅದು ಬಾರ್ಲಿ, ಅದು ವೇಯ್ನ್, ಅದು ಲಿಕ್ಕರ್, ಅದೇನೇ ಆಗಿರ್ಲಿ ಲಿಕ್ಕರ್ ನೀವು ಮನೇಲಿ ಕೂಡ ಆ ರೀತಿ ಮಾಡ್ಬೋದು, ಆದ್ರೆ ಯಾವುದೇ ಬಾರ್ಗೇನ್ ಮಾಡದೆ ತಗೋತೀರಿ. ಅದು ಏನು, ಯಾವ್ದು ಬೇಡ ಅಂದ್ರೆ ಅದು ಮಾಡೋದು. ಇಂತ ಕಡೆ ಎಲ್ಲ ಕುಡಿದು ಹೋಗ್ಬಾರ್ದು. ಏನ್ ಗ್ಯಾರಂಟಿ ನೀವೆಲ್ಲ ಕುಡ್ದು ಹೋಗ್ತಿದ್ರೆ ಡ್ರೈವರ್ ಕುಡಿಯಲ್ಲ ಅಂತ? ಯಾಕೆ ಅಂದ್ರೆ ಅವನು ಡ್ರೈವರ್ ಕುಡ್ದಿಲ್ಲ ಸರ್ ಅವತ್ತು. ಅರೆ ನೀನ್ ನಿಮ್ಮ ತಲೆ ಕೆಟ್ಟಿದ್ಯಾ? ಯಾರೇ ಏನೇ ಆಗಿರ್ಲಿ ನೀವು ಕುಡ್ಕೊಂಡು ಹೋಗೋದು ಎಷ್ಟು ಅಸಹ್ಯ ಕಣೋ ನಿಮ್ಗೆಲ್ಲ, ನಾಚಿಕೆ ಆಗಿದೆ ಕೆಲ್ಸ. ಇಲ್ಲ ಸರ್ ಅವ್ರ ಹತ್ರ ಅವರೇ, ನಾವಿನ್ನ 23 ಇಯರ್ಸ್ ಅಷ್ಟೇ ನಮ್ ವಯಸ್ಸು. ಎಷ್ಟಾದ್ರೇನು ನಾಚಿಕೆ ಆಗಲ್ಲ ನಿನ್ಗೆ? ಇವಾಗ ಎಂಜಾಯ್ಮೆಂಟ್ ಟೈಮ್ ಅಲ್ವಾ ಸರ್. ಅವನು ಹುಚ್ಚ ಹುಚ್ಚಿನ ತರ ಆಡಿರ್ಬೋದು, ಕುಡ್ದಿದನಲ್ಲ ಇವಾಗ ಕುಡಿದೇ ಈ ಘಟನೆ ನಡೆದಿದ್ರೆ ನಂಬೋದಾಯ್ತು. ಹೌದು ಸರ್, ಅದು ಒಂದಿದೆ ಮೈಂಡ್ ಅಲ್ಲಿ. ಮತ್ತೆ ಕುಡ್ದು ಕತ್ತೆಗಳು ನನ್ನ ಹತ್ರ ಬಂದು ಟೈಮ್ ಪಾಸ್ ಮಾಡ್ತೀರಾ ನೀವು? ಆದ್ರೂ ಇನ್ನು ಬೇರೆ ಜನಕ್ಕೆ ಇದ್ರ ಬಗ್ಗೆ ಒಂದು ಪರಿಣಾಮ ಗೊತ್ತಾಗ್ಲಿ. ನಮಗೆ ಗೊತ್ತಿಲ್ಲದ ಒಂದು ವಿಚಿತ್ರ ಚೇಷ್ಟೆಗಳಿರುತ್ತೆ, ನೇಚರು ಅದರದೇ ಆದ ರೀತಿಯಲ್ಲಿ ರಿವೆಂಜ್ ತಗೊಳತ್ತೆ. ಈ ಕತೆಗಳೆಲ್ಲ ಗೊತ್ತಾಗ್ಲಿ ಅಂತ ಈ ಆಡಿಯೋ ಹಾಕ್ತೀನಿ. ತುಂಬಾ ಥ್ಯಾಂಕ್ಸ್ ಸರ್. ಇಡ್ಲಾ ಆನ್ಸರ್ ಸಿಕ್ತು ಒಟ್ಟಿನಲ್ಲಿ, ತುಂಬಾ ಥ್ಯಾಂಕ್ಸ್.